ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಜಾತ ಮಲ್ನಾಡ್ ಯೂಟ್ಯೂಬ್ ಚಾನಲ್ನ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇವತ್ತಿನ ನಾನು ರೆಸಿಪಿಯಲ್ಲಿ ಒಂದು ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಹಲಸಿನ ಬೀಜದ ಗ್ರೇವಿನ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದು ಎಷ್ಟು ಟೇಸ್ಟಿ ಆಗಿರುತ್ತೆ ಅಂದರೆ ನೀವು ತಿಂದು ನೋಡಿದ ಮೇಲೆ ಗೊತ್ತಾಗ್ತಿರೋ ಇಷ್ಟು ಚೆನ್ನಾಗಿರುತ್ತೆ ಅಂತ. ಅಷ್ಟು ಚೆನ್ನಾಗಿರುವಂಥ ಹಲಸಿನಕಾಯಿ ಬೀಜದ ಗ್ರೇವಿ. ಇಲ್ಲಿ ಹಲಸಿನ ಹಣ್ಣನ್ನು ತಿಂದ ನಂತರ ಬೀಜನ ಬಿಸಾಕ್ಬಿಡ್ತೀವಿ. ಅದೇ ಬೀಜನ ಇಟ್ಕೊಂಡು ಒಂದು ರೆಸಿಪಿನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಫಸ್ಟ್ ಟೈಮ್ ನಿಮ್ಮ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇವಾಗ ಹಲಸಿನ ಬೀಜನ ಒಂದು ಬಿಡಿಸಿದ ನಂತರ ಒಂದು 2-3 ದಿನ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಹಾಗೆ ಇದನ್ನು ಒಣಗಿಸಿದ ನಂತರ ಅದು ಮೇಲುಗಡೆ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ, ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಆಯಿತಾ. ಈ ಥರ ಜಜ್ಕೊಂಬಿಡಿ, ಒಂದೊಂದು 8 ಹಾಕೊಂಡ್ಬಿಟ್ರೆ ಅದು ಸ್ವಲ್ಪ ಮಸಾಲ ಎಲ್ಲ ಒಳಗಡೆ ಹಿಡಿಯುತ್ತೆ, ಹಾಗೆ ಬೇಯೋದು ಸಹ ನೀಟಾಗಿ ಬೇಯುತ್ತೆ. ಈ ಥರ ಒಣಗಿಸೋದ್ರಿಂದ ಅದರಲ್ಲಿರೋ ಮೇಣದಂಶ ಹೋಗಿ ಸ್ವಲ್ಪ ಸ್ವೀಟ್ ಬರುತ್ತೆ, ಅದಕ್ಕೋಸ್ಕರ ಸ್ವೀಟ್ ಆಗಲಿ ಅನ್ನೋಕ್ಕೋಸ್ಕರ ಒಣಗಿಸ್ತೀವಿ. ಹಾಗೆ ಕೆಡಲ್ಲ ಸಹ. ಹಾಗೆ ನೋಡಿ, ಇವಾಗ ಒಂದೊಂದು 8 ಹಾಕ್ಕೊಂಡು ನಾನು ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಜಾಸ್ತಿ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅನ್ನೋಕ್ಕೋಸ್ಕರ ಜಾಸ್ತಿ ಮಾಡ್ತಾ ಇಲ್ಲ, ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಡೆ ಒಂದು ಚಿಕ್ಕ ಕುಕ್ಕರ್ ತೊಗೊಂಡಿದ್ದೀನಿ. ನೀವು ಹಾಗೆ ಬೇಯಿಸ್ಕೊಂಡು ಮಾಡ್ತೀವಿ ಅಂದ್ರೆ ಅದನ್ನು ಸಪ್ರೇಟಾಗಿ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಕುಕ್ಕರಲ್ಲೇ ಡೈರೆಕ್ಟಾಗಿ ಎಲ್ಲ ಒಟ್ಟಿಗೆ ಮಾಡೋದಾದರೆ ಈ ಥರ ಮಾಡಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸೋಂಪು ಕಾಳು, ಹಾಗೆ ಪಲಾವ್ ಎಲೆ, ಒಂದು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ. ಹಾಗೆ ಈರುಳ್ಳಿನ ಹಾಕ್ತಾ ಇದ್ದೀನಿ, ಈರುಳ್ಳಿ ಒಂದು 2 ಹಾಕ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ. ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಗ್ರೇವಿಯಲ್ಲಿ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಜಾಸ್ತಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಏನು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಲಸಿನಕಾಯಿ ಬೀಜನ ಹಾಕ್ತಾ ಇದ್ದೀನಿ. ಜಜ್ಜಿಟ್ಕೊಳ್ಳಿ, ಒಂದು 8 ಹಾಕಿದ್ರೆ ಸಾಕು, ಫುಲ್ ಪೀಸ್ ಆಗಬಾರ್ದು, ಹಾಗೆ ಹಿಡಿದು ಇರಬಾರ್ದು ಆ ಥರ. ಸ್ವಲ್ಪ ಬೇಗನೂ ಸಹ ಬೇಯುತ್ತೆ. ಹಲಸಿನಕಾಯಿ ಬೀಜ ಸ್ವಲ್ಪ ಎಣ್ಣೆಲಿ ಫ್ರೈ ಆದ ನಂತರ ಒಂದು 2 ಟೊಮೊಟೊ ಹಣ್ಣನ್ನು ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಪೀಸ್ ಕಟ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಬರೋಲ್ಲ ಗ್ರೇವಿ, ಈ ಥರ ಪೇಸ್ಟ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಒಂದು ಕಪ್ಪಷ್ಟು, ಅರ್ಧ ಕಪ್ಪಷ್ಟು ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಟನ್ ಮಸಾಲ ಪೌಡರನ್ನು ಹಾಕ್ತಾ ಇದ್ದೀನಿ, ಒಂದು 2-3 ಸ್ಪೂನಷ್ಟು. ನೋಡಿ, ಮಟನ್ ಮಸಾಲ ಪೌಡರ್ ಹಾಕಿದ ನಂತರ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು 4-5 ಸ್ಪೂನಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಮೊಸರನ್ನು ಹಾಕಿಬಿಟ್ಟು ಅದಕ್ಕೆ ನಿಮಗೆ ಮಸಾಲ ಸ್ಮೆಲ್ ಬರಲ್ಲ, ಅದಕ್ಕೋಸ್ಕರ ಗ್ರೇವಿ ತುಂಬ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಮೊಸರು ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಇವಾಗ. ಅರಿಶಿನ ಪುಡಿ ಹಾಕಿದ ನಂತರ ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ಧನಿಯಾ ಪೌಡರ್ ಸ್ವಲ್ಪ, ಹಾಗೆ ಮತ್ತು ಅಚ್ಚ ಖಾರದ ಪುಡಿ ಹಾಕಿದ್ದೀವಲ್ವ, ಖಾರ ನೋಡ್ಕೊಂಡು ಹಾಕಬೇಕಾಗುತ್ತೆ. ಮಟನ್ ಮಸಾಲ ಪೌಡರನ್ನು ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿಬಿಟ್ಟು ಮೊಸರೆಲ್ಲ ಹಾಕಿ ಉಪ್ಪನ್ನು ಹಾಕಿಬಿಟ್ಟು ಒಂದು 3-4 ವಿಷಲ್ ಬರಿಸ್ಬೇಕು, ಯಾಕಂದರೆ ಒಣಗಿರುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆ ಹಸಿದೆ ಆದರೆ ಸ್ವಲ್ಪ ಬೇಯೋಕ್ಕೆ ಜಾಸ್ತಿ ಟೈಮ್ ತೊಗೊಳಲ್ಲ. ಜಾಸ್ತಿ ತೆಳು ಮಾಡ್ಕೊಂಬಿಡಿ, ಒಂದು ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕಿ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ ಬಂದಾಗಿದೆ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ರೆಡಿಯಾಗಿದೆ ಆಯಿತಾ. ಇವಾಗ ನೋಡಿ, ಇದನ್ನು ಈ ಥರ ಗ್ರೇವಿ ದಪ್ಪ ಇದೆ ಇದು. ಇದಕ್ಕೆ ಸ್ವಲ್ಪ ಬೇಕಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ, ಇದು ಸ್ವಲ್ಪ ಗಟ್ಟಿಯಾಗಿದೆ ಅನಿಸುತ್ತೆ, ಸ್ವಲ್ಪ ನೀರು ಸೇರಿಸ್ಕೊಂಡ್ರು ಓಕೆ. ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ 1 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಮೇಲುಗಡೆ ನಿಮಗೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ, ಘಮ ತುಂಬ ಚೆನ್ನಾಗಿ ಬರುತ್ತೆ, ಆರೋಮ ಸಹ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಕಸೂರಿ ಮೇತಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಮಿನಿಟ್ಸಲ್ಲಿ ಕ್ಲೋಸ್ ಮಾಡಿದ್ರೆ ಸರಿ ಹೋಗುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಗ್ರೇವಿ ಅಂತೂ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿದ್ದಿತ್ತು ಟೇಸ್ಟು. ಸ್ವೀಟ್ ಬರುತ್ತೆ, ಬೀಜ ಸಹ ಸ್ವಲ್ಪ ಸ್ವೀಟ್ ಬರೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಲಸಿನಕಾಯಿ ಬೀಜನ ಬಿಸಾಕದೆ ಈ ಥರ ಗ್ರೇವಿನ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.